स्वागत है आपका बी न्यूज नेशन में। मैं हूं आबिद हुसैन शेख। स्कूल खोलने का फैसला एक हफ्ते बाद। सुरेश कुमार चामराजनगर में मीडिया से बात करते हुए राज्य के शिक्षा मंत्री सुरेश कुमार ने कहा कि एक बार नहीं कई बार बोला गया है कि स्कूल खोलने के लिए अभी फैसला नहीं लिया गया है। अक्टूबर 15 से स्टेप बाय स्टेप स्कूल खोलने की अनुमति केंद्र सरकार ने दी है। राज्य शिक्षा विभाग की ओर से अभी कोई फैसला नहीं लिया गया है। शिक्षा के माहिर, शिक्षा संगठन और जनप्रतिनिधियों का राय व मशवरा लेकर स्कूल्स के खोले जाएं या नहीं इसका फैसला एक हफ्ते के बाद लिया जाएगा, कहा शिक्षा मंत्री सुरेश कुमार ने। शाले प्रारंभ आगुव दिनांकवन्नु इन्नू कूड ना तीर्मान माडिल्ल। केंद्र सरकार 15ने तारीखिंद प्रारंभ माडबहुदु अंत ओंदु अवकाश कोट्टिदे। ನಾವು ಅದರ ಬಗ್ಗೆ ಯಾವುದೂ ಕೂಡ ನಿರ್ಣಯ ತಗೊಂಡಿಲ್ಲ. ಮುಖ್ಯ ಕಾರ್ಯದರ್ಶಿಗಳು ಒಂದು ಯಾವ್ಯಾವ ಮಾಡಬಹುದು ಅಂತ ಅವರು ತಿಳಿಸಿದ್ದಾರೆ. ಆದರೆ ಶಿಕ್ಷಣ ಇಲಾಖೆ ಕಡೆಯಿಂದನೇ ಇದನ್ನ ನಾವು ತೀರ್ಮಾನ ತಗೋತೀವಿ. ಯಾವತ್ತು ಶಾಲೆಗಳನ್ನ ಪ್ರಾರಂಭ ಮಾಡಬಹುದು, ಪ್ರಾರಂಭ ಮಾಡಿದ್ರೆ ಯಾವ ತರಗತಿನ ಮೊದಲನೇ ಮಾಡಬಹುದು, ಅದನ್ನು ಮಾಡಿದ್ರೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತೀರ್ಮಾನ ಮಾಡಿಕೊಂಡು ಇನ್ನೊಂದು ವಾರದಲ್ಲಿ ಇದನ್ನ ಸ್ಪಷ್ಟೀಕರಣ ಇದನ್ನ ಈ ನಿರ್ಧಾರವನ್ನ ನಾವು ಪ್ರಕಟಿಸ್ತೀವಿ. ಅಲ್ಲ, ಅದು ನಿಧಾನಕ್ಕೆ ಬರ್ತಾ ಇದೆ, ಒಂದೊಂದು ಕಡೆಯಿಂದ ಬರ್ತಾ ಇದೆ. ಮೊನ್ನೆ ನಾನು ರಾಜ್ಯದ ಎಲ್ಲ ಶಿಕ್ಷಕ ಸಂಘಟನೆ ಜೊತೆ ನಾನು ಮಾತಾಡಿದೆ. ನಾಡಿದ್ದು ಮಂಗಳವಾರ ರಾಜ್ಯದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಅವತ್ತೇನೆ ರಾಜ್ಯದ ಶಿಕ್ಷಣ ತಜ್ಞರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಶಾಸಕರು ಕೂಡ ಅನೇಕರು ನನಗೆ ಮೇಲಲ್ಲಿ ಕಳಿಸ್ತಾ ಇದ್ದಾರೆ. ಇದನ್ನೆಲ್ಲ ಒಟ್ಟಾರೆ ನೋಡಿ ಕ್ರೋಢೀಕರಿಸಿ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ. ಈಗ ಎಲ್ಲೆಲ್ಲಿ ಒನ್ ಟರ್ಮ್ ಫೀಸ್ ಗಿಂತ ಜಾಸ್ತಿ ಡಿಮಾಂಡ್ ಮಾಡ್ತಾರೆ ಅಲ್ಲೆಲ್ಲ ನಮ್ಮ ಬಿಒ ಗಮನಕ್ಕೆ ಅದನ್ನ ತರಬೇಕು ಅಂತ ಕೂಡ ಹೇಳಿದೀವಿ. ನಮ್ಮ ಬಿಒ ಕಡೆಯಿಂದ ಅದಕ್ಕೆ ಏನ್ ಕ್ರಮ ತಗೊಳ್ಬೇಕು ಅದನ್ನ ನಾವು ತಗೊಳ್ತೀವಿ. ಈಗ ವಿದ್ಯಾಗಮ ಅನ್ನೋ ಉದ್ದೇಶ ಏನು, ಮಕ್ಕಳು ಶಾಲೆ ಬಳಿ ಬರಬಾರ್ದು, ಆ ಶಾಲೆ ಅವರು ಇರೋ ಕಡೆನೆ ಹೋಗ್ಬೇಕು, ಸೂಕ್ತವಾದ ನಿರ್ಧಾರ ತಗೊಳ್ತೀವಿ. और खबरों के लिए देखते रहिए बी न्यूज़ नेशन।